ಎಲ್ರಿಗೂ ನಮಸ್ಕಾರ ರೀ. ಎಲ್ಲಾರು ಹೆಂಗಿದ್ರಿ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತ್ತೀನಿ ನೋಡ್ರಿ. ನಾನು ಆರಾಮದೇನ್ ಫ್ರೆಂಡ್ಸ್. ಬರ್ರಿ, ಇವತ್ತಿನ ಲವನ್ನ ಸ್ಟಾರ್ಟ್ ಮಾಡೋಣ ರೀ. ಸೊ ನೋಡ್ರಪ್ಪ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಗೋಲ್ಡ್ ಐತ್ರಿ, ಆಮೇಲೆ ಇಲ್ಲಿ ಸಿಲ್ವರ್ ಐತ್ರಿ. ಇದೆಲ್ಲ ಇವಾಗ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ ಎಲ್ಲ ಹೆಂಗೆ ಕರ್ರಗಾಗ್ಬಿಟ್ಟವ್ರಿ ಇವೆಲ್ಲ. ಅದನ್ನು ಇವು ನಮ್ಮ ತಮ್ಮನ ಚೈನ್ರಿ, ಅವು ನಮ್ಮ ಸಾನಿ ಏನ್ರಿ, ಆಮೇಲೆ ನಮ್ಮ ಮನೆಯವ್ರದ್ದು ಬ್ರೇಸ್ಲೆಟ್ ರೀ, ಆಮೇಲೆ ಇವು ನಾನು ಇವು ರೀ ಗೋಡಂಬಿದ ಗೋಡಂಬಿ ಗೆಜ್ಜೆ ಅಂತೀವಲ್ಲ ಅವು ರೀ, ಎಲ್ಲ ಹೆಂಗೆ ಕರ್ರಗಾಗ್ಬಿಟ್ಟವ್ರಿ. ಇವು ಮಿನಿಮಮ್ ಒಂದು ನಾನು 2 ತಿಂಗಳಿಗೆ ಹಾಗೆಲ್ಲ ತೊಳೆ ತೊಳೆದು ಇಡ್ತಿದ್ದಾರೆ. ಈಗ ಭಾಳ ದಿನ ಆತ ನಾ ತೊಳೆದ ಇಟ್ಟಿಲ್ಲ, ಸ್ವಲ್ಪ ಬಿಝಿ ಇದ್ವಲ್ರಿ ನಾವು ಕೆಲಸ ತೊಳೆ, ಹಾಗಾಗಿ ನಾ ತೊಳೆದ ಇಲ್ಲರಿ. ಹಾಗಾಗಿ ಇವತ್ತು ವಾಶ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ ರೀ. ಈಗ ಬೆಳ್ಳಿ ಅಂಗಡಿ ಒಳಗೆ ಈಗ ತೊಗೊಂಡು ಹೋಗಿ ನಾವು ವಾಶ್ ಮಾಡೋಕೆ ಕೊಟ್ಟಿಪ್ಪ ಅಂತೇಳಿ ಸಿಕ್ಕಾಪಟ್ಟೆ ರೊಕ್ಕ ಕೇಳ್ತಾರೆ ರೀ. ಇಷ್ಟು ರೊಕ್ಕ ಕೊಟ್ಟರೆ ನಾವು ವಾಶ್ ಮಾಡ್ಕೊಡ್ತೀವಿ ಅಂತೇಳಿ. ಹಾಗಾಗಿ ನಾವು ಅಲ್ಲಿ ಅವ್ರಿಗೆ ಯಾಕೆ ರೊಕ್ಕ ಕೊಟ್ಟಿದ್ದು ಮಾಡ್ಬೇಕಾದ್ರೆ ಮನೆ ಒಳಗನ್ನು ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೋದು ರೀ. ಆದರೆ ಅಷ್ಟು ಮಸ್ತ್ ಹಾಕವ್ರಿ ಇವು, ಈಗ ಎಲ್ಲ ಕರ್ರಗದಾವಲ್ಲ ರೀ, ಫುಲ್ ಎಷ್ಟು ಚಲೋ ಹಾಕೋರಿ, ಪಳ ಪಳ ಅಂತಂದು ಹೊಳಿತಾವೆ ನೋಡಿರಿ. ಆಮೇಲೆ ಇಲ್ಲಿ ಗೋಲ್ಡ್ರಿ ನಾನು ಕಿವಿಯನು ಅದೇ ಇವನ್ನೆಲ್ಲ ಈ ಥರ ಇವು ಹಿಂದೆಲ್ಲ ಹಿಂಗೆ ಕುತ್ಕೊಂಡ್ಬಿಡ್ತೈತೆ ರೀ ಧೂಳು ಗೀಳೆಲ್ಲ. ಅದನ್ನ ರೀ ಇದ್ರೆ ಸಾವುಕಾರ ಅದೆಲ್ಲ ಜಳಗ ಮಾಡೋ ಮುಂದೆ ಅದೆಲ್ಲ ಕುಂತಿರ್ತೈತಲ್ಲ ರೀ. ಈಗ ಇದನ್ನು ಮಿನಿಮಮ್ ಒಂದು 15 ದಿನಕ್ಕೆ ಹಿಂಗೆ 1 ತಿಂಗಳಿಗೆ ಇವನ್ನೆಲ್ಲ ವಾಶ್ ಮಾಡ್ತಿದ್ದೆ ರೀ ನಾನು. ಈಗ ಟೈಮ್ ಸಿಕ್ಕಿದ್ದಿಲ್ಲ ರೀ ನನಗೆ, ಇವತ್ತು ವಾಶ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ರೀ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನ ಮಾಡಿದ್ರೆ ಆಯ್ತು ಅಂಥೇಳಿ. ಅಂದ್ರೆ ಅದಕ್ಕೆಲ್ಲ ಏನೆಲ್ಲ ಹಾಕಿ ನಾನು ವಾಶ್ ಮಾಡ್ತೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ರೀ. ಇವು ನೋಡಿರಿ ಬುಗುಡು ಕಡ್ಡಿ, ಆಮೇಲೆ ತಾಲೂಕು ರೀ, ಇವನ್ನೆಲ್ಲ ತೊಗೊಂಡಿನಿ ರೀ. ಈಗ ಬರೀ ಇವನ್ನ ಕ್ಲೀನ್ ಮಾಡೋಣ ರೀ. ಇವಾಗ ಇವ ನೋಡ್ರಿ ನಾನು ಒಂದು ಡಬ್ರಿ ಒಳಗೆ ಗ್ಯಾಸ್ ಮೇಲೆ ನೀರು ಕುದಿಯಕ್ಕೆ ಇಟ್ಟೀನಿ ರೀ. ಆ ನೀರಿಗೆ ಏನು ಮಾಡ್ತೀನಿಪ್ಪ ಅಂತ ಹೇಳಿದ್ರೆ, ಒಂದು ಟೀಸ್ಪೂನಷ್ಟು ಟೀ ಪುಡಿ ಹಾಕ್ತೀನಿ ರೀ. ನೀವು ಟೀ ಪುಡಿ ಯಾವ್ದು ಬೇಕಾದರೆ ಯೂಸ್ ಮಾಡ್ಬೋದು ರೀ. ನೀವು ಯಾವ್ದು ಮನೆ ಒಳಗೆ ಟೀ ಮಾಡೋಕ್ಕೆ ಯೂಸ್ ಮಾಡ್ತಿರಲ್ರಿ ಅದನ್ನು ಯೂಸ್ ಮಾಡ್ಬೋದು ರೀ. ನಾನು ಇಲ್ಲಿ 1.5 ಟೀಸ್ಪೂನಷ್ಟು ಹಾಕಿದ್ದೆ ರೀ. ಈಗ ಇದನ್ನ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ, ಮಿನಿಮಮ್ ಒಂದು 5 ನಿಮಿಷ ಇದನ್ನು ಚಲೋ ಹೊತ್ತಿನಾಗ ಕುದಿಸ್ಕೊಂಬಿಡೋಣ ರೀ. 5 minutes later ಕುದಿ ಬರಾಗತ್ತೈತೆ ರೀ. ಈಗ ನಾನು ನಮ್ಮ ಮನೆ ಒಳಗೆ ಇಲ್ಲ ಅಂಥೇಳಿ ನಾನು ಮಾಡ್ಕೊಳಕತ್ತೀನಿ ರೀ. ಯಾಕಂದರೆ ಈಗ ಕೆಲವೊಬ್ರು ಮನೆ ಒಳಗೆ ಚಾ ಮಾಡಿರ್ತಾರೆ, ಆಮೇಲೆ ಟೀ ಪುಡಿ ಎಲ್ಲ ಬೆಳಗ್ಗೆ ಮಾಡಿದ್ದು ಭಾಳ ಇರ್ತದೆ, ಭಾಳ ಜನ ಇರ್ತಾರೆ ರೀ. ಟೀ ಮಾಡಿದ್ದು ಚಾ ಪುಡಿ ಭಾಳ ಇರ್ತೈತೆ ರೀ, ಅದನ್ನು ತಿಕ್ಕಾಕಿಟ್ಬಿಡಿರ್ತೀವಿ ನಾವು ಚಾ ಅದ್ಕುಳಿಗೆ. ಈಗ ಆ ಟೀ ಪುಡಿನೇ ತೊಗೊಂಡು ನೀವು ಹೊಳ್ಳಿ ಮತ್ತು ನೀರೊಳಗೆ ಹಾಕಿ ಅದನ್ನು ಕುದಿಸಿ ಮತ್ತು ಹಂಗಾದರೂ ಮಾಡ್ಕೋಬೋದು ರೀ ನೀವು, ಅದನ್ನು ನಡೀತೈತೆ ರೀ. ಈಗ ನಮ್ಮ ಮನೆ ಒಳಗೆ ಇಲ್ಲ ಅಂತೇಳಿ ನಾನು ನಿಮಗೆ ಹಾಕಿ ತೋರಿಸಾಕತ್ತೀನಿ ರೀ ಇದ್ರೊಳಗನ್ನು. ನೋಡಿರಿ ಈಗ ಅದು ಚಲೋ ಹೊತ್ತಿನಾಗ ಕುದ್ದು ಎಲ್ಲ ಟೀ ಪುಡಿದು ಏನೈತಲ್ರಿ ಅದು ಎಲ್ಲ ಬಿಡ್ಬೇಕ್ರಿ, ಅದು ಒಂಥರ ಕಪ್ಪಾಗ್ಬೇಕ್ರಿ, ಅದೆಲ್ಲ ಕುದ್ದು ಕುದ್ದು ಆ ಥರ ಕುದಿಸ್ಕೊಳ್ಳೋಣ್ರಿ. ಇವಾಗ ನೋಡಿರಿ ಇದು ಯಾವ ಥರ ಕುದಿಯಾಕತ್ತೈತಪ್ಪ ಅಂತ ಹೇಳಿದ್ರೆ, ಈ ಥರ ಕುದಿಸ್ಕೋಬೇಕು ನೋಡಿರಿ ಅದನ್ನು, ಪಳ 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 ಅಂತೇಳಿ ಕುದಿಸ್ಕೋಬೇಕ್ರೆ. ಅದು ಉಕ್ಕು ಬಂದ ತಕ್ಷಣ ಮತ್ತೆ ಬಂದ್ ಮಾಡಬಾರ್ದು, ಅದು ಗ್ಯಾಸ್ ಎಣ್ಣೆ ಇಟ್ಕೊಂಡು ಒಂದು ಮಿನಿಮಮ್ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಅಡ್ಡಿ ಇಲ್ಲರಿ. ಆ ಥರ ಕುದಿಸ್ಕೋಬೇಕ್ರಿ ಇದನ್ನು. ಮತ್ತೆ ಶುರು ಹಚ್ಕೊಂಡಲ್ಲ, ಏನು ಶುರು ಹಚ್ಕೊಂಡಿಲ್ಲ ರೀ, ಹಾಂ ದುಡ್ಡು ಉಳಿತಾಯ ಮಾಡಾಕತ್ತೀನಿ. ಅಂದ್ರೆ ನಮ್ಮ ಕಡೆ ದುಡ್ಡು ಐತಿ? ಇಲ್ರಿ ಐತೆ, ದುಡ್ಡು ಐತೆ ಬಿಡ, ಇಲ್ಲ ಅಂತ ನಾನು ಹೇಳಂಗಿಲ್ಲ, ಐತೆ ಅಂತ ನಾನು ಹೇಳಂಗಿಲ್ಲ. ನಾನು ಈಗ ಇವನ್ ನೋಡ್ರಿ ಇಲ್ಲೆಲ್ಲ ಹೆಂಗ ಇವನ್ನ ನಾವು ಇದಕ್ಕೆ ಹೋಗ್ತೀರಿ. ಇದು ನಂದು ಬೆಳ್ಳಿ ಚೆನ್ನಿ ಇದೆ. ಆಮೇಲೆ ತಮ್ಮ ನಾನು ನಾನು ಎಲ್ಲರೂ ಅದಾವ್ರಿ ಅಲ್ಲಿ, ಅಲ್ಲಿ ಬೆಳ್ಳಿ ಅದಾವ್ರಿ, ಇಲ್ಲಿ ಗೋಲ್ಡ್ ಐತ್ರಿ. ಇವನ್ನೆಲ್ಲ ವಾಶ್ ಮಾಡಕ್ ಈಗ ನಾವು ಇವ್ರ ಕೈ ಕೊಟ್ಟಿಪ್ಪ ಅಂತ ಹೇಳಿದ್ರೆ, ಬಂಗಾರದ ಅಂಗಡಿ ಯಾರ ಕಡೆ ಕೊಟ್ಟಿವಿ ಅಂದ್ರೆ ರೊಕ್ಕ ಹೋಗತ್ರಿ. ಅದಕ್ಕೆ ನಾವು ಮನ್ಯಾಗ ಸಿಂಪಲ್ ಆಗಿ ಇಲ್ಲೇ ಮನ್ಯಾಗ ವಾಶ್ ಮಾಡ್ಕೋಬೋದಲ್ರಿ. ಈಗ ಅದನ್ನ ನಾನು ಪ್ರಯೋಗ ಮಾಡಾಕತ್ತೀನಿ ರೀ. ಅಂದ್ರೆ ಅದನ್ನ ಬೆಳ್ಳಿ ಬಂಗಾರ ಹೆಂಗ ವಾಶ್ ಮಾಡ್ಬೇಕ, ಹೆಂಗ ಸ್ವಚ್ಛ ಮಾಡ್ಬೇಕು ಅಂತ ತೋರ್ಸಾಕತ್ತೇನ. ದಿನ ನಮ್ಮ ಫ್ರೆಂಡ್ಸಿಗೆ ವ್ಲಾಗ್ ನೋಡಿ ಫಸ್ಟ್ ಆಗ್ಬಿಡ್ತೇನೆ, ಈಗ ಬೇಜಾರಾಗ್ತಿರ್ತೈತ್ರಿ. ಇವತ್ತೊಂದೇ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿ ನಾನು ಇಲ್ಲೇ ಎರಡು ಭಾಗ ಮಾಡ್ಕೊಳಕತ್ತೀನಿ ಇದನ್ನು. ಚಾ ಅಲ್ರಿ ಇದು, ಮತ್ತೆ ಸಕ್ಕರೆ ಇಕ್ರಿ ಏನು ಹಾಕಿಲ್ಲ ನಾನು, ಬರೀ ಚಾ ಪುಡಿ ಅಷ್ಟ ಹಾಕಿನಿ ಇದ್ರೊಳಗೆ. ಇಲ್ಲೇನೋ ತೊಗೊಂಡಿ, ಸಪ್ಕಾರ ಪುಡಿ ತೊಗೊಂಡಿ, ಅರ್ಶಿನ ತೊಗೊಂಡಿ, ಚಮಚೆ ಇದು ಮಾಡಾಕತ್ತೇನೆ. ಶುಂಠಿ, ಶುಂಠಿ ಚಾ, ಶುಂಠಿ ಚಾ ಮಾಡಾಕತ್ತೀನಿ. ಬೇಕಾ ನಿಮ್ಗೆ? ಹಾಂ, ಶುಂಠಿ ಚಾ. ಶುಂಠಿ ಅಂದ್ರೆ ಗೋಲ್ಡ್ ಆಗಲಿ ಬೆಳ್ಳಿ ಆಗಲಿ ಹಿಂಗೂ ಕ್ಲೀನ್ ಮಾಡ್ಬೋದು ನಂಗಂದ್ರೆ? ಮಾಡ್ಬೋದು ರೀ ಮನೆಗನ. ಇದೇನ ಸಬ್ಕಾರ ಪುಡಿ? ಫಸ್ಟ್ ಟೈಮ್ ನಾನು ನೋಡಾಕ್ತಿದ್ದೆ, ಚಾ ಪುಡಿ ಹಾಕಿ ಸಬ್ಕಾರ ಪುಡಿ ಹಾಕಾಯ್ತಿದ್ದೆ. ಸಕ್ಕರೆ ಹಾಕೋದು ಕೇಳಿದ್ದೆ, ನೋಡಿದ್ದೆ. ಇದ್ರೊಳಗೇನ ಸ್ವಲ್ಪ ಸಬ್ಕರ್ ಪುಡಿ ಹಾಕಿನ್ರಿ, ಆಮೇಲೆ ಒಂದು
ಟೀ ಸ್ಪೂನಷ್ಟು ಅರಶಿನ ಹಾಕ್ತೇನೆ ಅದು. ಏನು ಫಳ ಪಳ ಹೊಳಿತೈತೇನು ಇದು? ಫಳ ಪಳ ಹೊಳಿತೈತಿ ಅಂದ್ರೆ ಗೋಲ್ಡ್ ತೊಳ್ಯಾಕ ಬ್ಯಾರಿ, ಬೆಳ್ಳಿ ತೊಳ್ಯಾಕ ಬ್ಯಾರೆ ಬ್ಯಾರೆ ಐತೆನ? ಬೇಕಿಂಗ್ ಸೋಡಾ ರೀ, ಅಂದ್ರೆ ನಾವು ಅಡ್ಗೆಗೆ ಯೂಸ್ ಮಾಡ್ತೇವ್ರಿ ಆ ಸೋಡಾ ರೀ ಇದು. ಒಂದಿಷ್ಟು ಇದಕ್ಕೆ ಹಾಕ್ತೇನೆ ರೀ. ಯಾವ್ದ್ರಿ ಬೆಳ್ಳಿದ ತೊಳಿತೀನಲ್ರಿ, ಬೆಳ್ಳಿ ತೊಳ್ಯಾಕ ಸವ್ಕರ್ ಪುಡಿ, ಸೋಡಾ ಪುಡಿ ರೀ, ಆಮೇಲೆ ಗೋಲ್ಡ್ ತೊಳ್ಯಾಕ ಅರ್ಶಿನ ಪುಡಿ ಮತ್ತು ಸವ್ಕರ್ ಪುಡಿ ರೀ. ಈಗ ಇದ್ರೊಳಗೆ ಇದನ್ನ ಹಾಕ್ಬಿಡಲ್ ರೀ, ಗೋಲ್ಡ್ ಗೋಲ್ಡ್ ಅಷ್ಟ ಹಾಕ್ಬೇಕು ರೀ ಇದ್ರೊಳಗೆ. ಹತ್ತು ನಿಮಿಷ ನಿಮಿಷ ಆದ್ಮ್ಯಾಗ ತಾನ ಕ್ಲೀನ್ ಆಕ ಬ್ರೆಸ್ಟ್ ಒಂದು ತೆಗ್ಬೇಕು ಮತ್ತೆ ಇದಕ್ಕೆ ಹಂಗಂದ್ರೆ 10 ನಿಮಿಷ ಮಟ್ಟ ನಾವು ಒಂದು ಬ್ರೇಕ್ ತಗೊಳೋನಿಗೆ ಟೇಕ್ ಎ ಬ್ರೇಕ್. ಈಗ ನೋಡ್ರಿ 10 ನಿಮಿಷ ಅಂತೂ ಆತೆ, 10 ನಿಮಿಷ ಆದ್ಮೇಲೆ ಈ ತರ ವೇಸ್ಟ್ ಬ್ರಷ್ ಇರ್ತದಲ್ರಿ ಮನೆ ಒಳಗೆ, ಅದನ್ನ ತಗೊಂಡು ಸ್ವಲ್ಪ ಇದ್ರ ಮೇಲೆ ಈ ತರ ಬ್ರಷ್ ಮಾಡ್ಬೇಕು. ಎಷ್ಟು ಮಸ್ತ್ ಆಕೋಪ ಅಂತ ಹೇಳಿದ್ರೆ ಯಾರಿಗಾರ ಹೊರಗೆ ತೋರಿಸಿದ್ರೆ ಈಗ ತೊಂದಿರಿ ಅಂಗಡಿಗಿಂತ ಅಂತಾರೆ. ಹೌದಾ, ಬ್ರೆಸ್ಟ್ ಒಂದು ತಿಕ್ಕಿದ್ರೆ ಹಲ್ಲು ಸಚಕ್ಕಾವು, ಪಳ 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 ಅಂತಾವ. ಆದ್ರೆ ಹಲ್ಲಿಗೆ ಇದನ್ನ ಹಾಕ್ಬಾರ್ದು ಅರ್ಶಿನ ಪುಡಿ ಚಾ. ಹೌದಲ್ಲ, ಈ ಥರ ಸ್ವಲ್ಪ ಎಲ್ಲವನ್ನು ಸ್ವಲ್ಪ ಉಜ್ಜಿದಂದ್ರೆ ಸಾಕ್ರಿ. ಎಷ್ಟು ಅಲ್ಲ ಆಲ್ರೆಡಿ ಆಗಲೇ ಸ್ವಚ್ಛ ಆಗೇ ಬಿಟ್ಟವ್ರಿ ಅವು. ಈ ಥರ ಉಜ್ಜಿ ಉಜ್ಜಿ ಒಂದು ಇದಕ್ಕೆ ಹಾಕೊಂಡ್ರಿ. ಎಲ್ಲಿ ಸೊಂದೇ ಆಯ್ತಲ್ಲ ಡ್ರಮ್ಮ ಡ್ರಮ್ಮನ ಇದು ಬಕೆಟ್ ಅಲ್ಲ, ಅದೇ ಬಕೆಟ್ ಅಲ್ಲ ಬುಟ್ಟಿ. ಇವನ್ನ ಭಾಳ ದಿನ ಆಯ್ತು ನಾನು ಹಾಕೊಂಡು ಹಾಕೊಂಡು ಹಂಗೆ ಇಡ್ತಿದ್ದೆ, ಇವನ್ನ ವಾಶ ಮಾಡಿಲ್ರಿ ನಾನು. ಇವು ಏನ ರಾಡಿ ಕುಂತಪ್ಪ ಅಂದ್ರೆ ಹಿಂದೆ ಮತ್ತೆ ಕಿವಿ ನೋವು ಸ್ಟಾರ್ಟ್ ಆಗ್ಬಿಡ್ತಾವ್ರಿ. ಕೆಂಪಗೆ ಹಾಕೊಂಡ್ರಿ, ಇವು ಕೆಂಪ ಹಾಕೊಂಡಿ ಅಷ್ಟೇ ಸಾಕ್ರಿ. ನೋಡ್ರಿ ರಾಡಿ ಬಿಟ್ಟು ಹೆಂಗ ಬಿಟ್ಟವ್ರು ನೀರೆಲ್ಲ. ಹೌದು ನೀರಲ್ಲ, ಚಾ ಪುಡಿ ಸಕ್ಕರೆ ಅಲ್ಲ. ಏ ಚಾ ಪುಡಿ ಆಗಿದ್ರೆ ಅರಶಿನ ರೀ, ಚಾ ಪುಡಿ ಅರಶಿನ ನೀವು ಸಕ್ಕರೆ ಅಂತೀರಲ್ಲ. ನೋಡ್ರಿ ಹಿಂದೆ ಮುಂದೆ ಈ ಥರ ಎಲ್ಲ ವಾಶ್ ಮಾಡ್ಬೇಕ್ರಿ ಅವನು. ತಿಕ್ಕಿ 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 ಅಂದ್ರೆ ಹಿಂಗೆ ಗೋಲ್ಡ್ ವಾಶ್ ಮಾಡ್ಬೇಕು, ಗೋಲ್ಡ್ ತೊಳಿಬೇಕು ಅಂತ ಹೇಳಿದ್ರೆ ಅರಶಿನ ಹಾಕ್ಬೇಕಲ್ಲ ಅದಕ್ಕೆ ಅರಶಿನ ಮತ್ತು ಚಾ ಪುಡಿ. ಚಾ ಪುಡಿ ಕ್ಲೀನ್ ಹಾಕ ನೋಡ. ಈ ಹಗಲಲ್ಲ ಇಲ್ಲಿ ನಾವು ಬಂಗಾರದ ಅಂಗಡಿ ತೊಗೊಂಡು ಹೋಗೋದಾಗ್ತೈತೆ ರೀ. ಇವನು ವಾಶ್ ಮಾಡ್ಬೇಕಪ್ಪ ಅಂದ್ರೆ ಸರ್ತೀವಿ ಅಲ್ಲಿಗೆ ತೊಗೊಂಡು ಹೋಗ್ಬೇಕ್ರಿ ಅವ್ರ ಕಡೆನೆ. ಇಲ್ಲ ನಾವು ಮನ್ಯಾಗ ವಾಶ್ ಮಾಡ್ಕೊಂಬಿಟ್ವಿ ಅವ್ರು ದುಡ್ಡು ಉಳಿತೈತ್ರಿ ನಮ್ಮ ಮಸ್ತ್ ನಮ್ಮ ಕಣ್ಣು ಇದ್ರಿಗೆ ನಾವು ವಾಶ್ ಹಾಕವ್ರಿ. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವರು ಸ್ವಚ್ಛ ಮಾಡೋ ಮುಂದೆ ಬಂಗಾರ ತಕ್ಕೊಂತಾರಣ್ಣ ತಕ್ಕಂತಾರ ಯಾರು ತಕ್ಕೊಂಗಿಲ್ಲ ಅಲ್ರಿ. ಇವಾಗ ಹಳ್ಳಿ ಸೈಡೆಲ್ಲ ಕೆಲವೊಬ್ರು ಹೆಂಗೆ ಅನ್ಕೊಂತಾರಪ್ಪ ಹಿಂದಿನ ಕಾಲ ಮಂದಿ ಅಂದ್ರೆ ಈ ಬಾ ತೊಳೆ ಕೊಟ್ಟನಂದ್ರೆ ಅರ್ಧ ಬಂಗಾರ ಹೋಗೇ ಬಿಡ್ತೈತೆ, ಈ ಬಾ ತೊಳೆ ಬಸ್ ತೊಳಸ್ಬಾರ್ದು ಅಂತಾರ್ರಿ. ನಮ್ಮ ನಾನೇನು ಅಂತಿದ್ದು ರೀ ಇವ ಅವನೇನು ತೊಳಿತೇವೆ ಹೋಗಿ ಒಂದಿಟ್ಟು ಸಾವುಕಾರ ಪುಡಿ ಹುಗ್ಗಿ ತೊಳಿ ಹೋಗಂತ. ಇದು ನಂದು ಲಚ್ಚ ರೀ. ಈ ಕರೆ ಮುತ್ತು ಬೆಳಗಾಕೋನಾಗವು ಅಷ್ಟೇ. ಈಗ ಮತ್ತೆ ನಾವು ಹೊಳ್ಳಿ ಸಬ್ಕರ್ಗೆ ಬರ ಏನು ಹಚ್ಚಬಾರ್ದ್ರಿ ಇಷ್ಟ. ನಾವು ಈಗೇನು ವಾಶ್ ಮಾಡಕತ್ತೀರಿ ಇಷ್ಟ ಸಾಕ್ರಿ. ಮತ್ತು ಚಲೋ ನೀರು ನಮ್ಗೆ ತೊಳೆದು ಒಂದು ಕಾಟನ್ ಅವ್ರಿಗೆ ತೊಗೊಂಡು ಅದ್ರ ಮೇಲೆ ಎಲ್ಲ ಹಾಕಿ ಒರೆಸ್ಬಿಟ್ಟಿಪ್ಪ ಅಂದ್ರೆ ಪಳ 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 ಅಂತ ನೋಡ್ರಿ ಹೆಂಗದ ನೋಡ್ರಿಪ್ಪ ನೀರು. ಹೌದೆ ಇದು ಹೋಗ್ಲಿ ಈ ನೀರು ನೋಡಿ, ಇಲ್ಲಿ ಬೆಳ್ಳಿ ಹಾಕಿದ ನೀರು ಹೆಂಗ. ಬೆಳ್ಳಿ ಹಾಕಿದ ನೀರು ಅಂತೂ ಬ್ಯಾಡ ಹೋಗ್ರಿ ಅದು ಆ ನಮ್ಮನೆಗೆ ಗುಡಿ ಕಡ್ಡಿ ರೀ. ಬುಗುಡಿ ಕಡ್ಡಿ ಏನು
ಇವೇನು ಕಚೇರಿ ತಾಲೂಕು ತಾಲೂಕು ರೀ ಕಚೇರಿ ಅಂತಾರಲ್ಲ. ಪಿರ್ಕೆ ಅದರ ಒಳಗನ ಹಾಕಿಡ್ಬೇಕ್ರಿ, ಮತ್ತು ಪಿರ್ಕೆ ಬೇರೆ ಮಾಡಿದಂದ್ರೆ ಮತ್ತು ಪಿರ್ಕೆ ಹೋಗ್ಬಿಡ್ತಾವ್ರಿ ನೀರೊಳಗೆ, ಗೊತ್ತಾನಾಗಲ್ಲ ಸಣ್ಣ ಸಣ್ಣ ಇದ್ವು ಅಂದ್ರೆ. ಅದಕ್ಕೆ ಅದ್ರೊಳಗೆ ಹಾಕಿಟ್ಟೇನಿ ರೀ ನಾನು. ಚಲೋ ಮಾಡಿ ಅದನ್ರಿ ಹುಡ್ಕ್ಯಾಡ ಮತ್ತೆ ಏನು ಇರ್ಬೇಕು ಕೂಡ ಅದನ್ನ. ಈಗ ಏನು ಬಂಗಾರದಂತೂ ಆತು, ಈಗ ಬೆಳ್ಳಿ ಚಲೋನೆ. ಈಗ ವಾಶ್ ಮಾಡೋದು ಬಹಳ ಈಸಿ ಐತಿದೆ. ಇವೆಲ್ಲ ಈಗ ಗೊತ್ತಲ್ರಿ ಎಷ್ಟು ಫಳಫಳ ಅನಾಗತ್ತ ಅಂತ ಹೇಳಿ ಆಮೇಲೆ ಹಾಕಿ ಮೇಲೆ ವರ್ಸಿನ ಮೇಲೆ ತೋರಿಸ್ತೇನೆ ರೀ ಫ್ರೆಂಡ್ಸ್. ಅವಾಗ ಇವಾಗ ಎಷ್ಟು ಡಿಫ್ರೆಂಟ್ ಆಗುತ್ತೆ ಅನ್ನೋದು. ಆತಳೆ ಅದಲ್ಲ ಅದಲ್ರಿ ಇನ್ನೂ ಇಲ್ಲ ಇದಲ್ಲ ಉದನ್ ಕಡ್ಡಿ ಬುಗುಡಿ ಕಡ್ಡಿ ರೀ. ಬುಗುಡಿ ಕಡ್ಡಿ ಡೈಮಂಡ್ ಡೈಮಂಡ್ ಹೇಳ್ಕೊಂಡ್ ಬರ್ತೀರಿ ನೋಡ್ರಿ. ಅವಾಗ ನಾನು ಹಾಕೋ ಮುಂದೆ ತೋರಿಸಿದ್ದೆ ರೀ ಫ್ರೆಂಡ್ಸ್ ನಿಮ್ಗೆ ಎಲ್ಲ ಎಷ್ಟು ಕಲರ್ಗ್ ಆಗ್ಯಾವ್ರಿ ಅಂತೇಳಿ. ಈ ನೀರು ನೋಡಿದ್ರೆ ಗೊತ್ತಾಗ್ತೈತ್ರಿ ನಿಮಗೆ ನೀರು ಯಾವ ಕಲರ್ ಆಗ್ಯಾವ ಅನ್ನೋದು ನೋಡ್ರಿ. ಒಂದು ಸೈಡ್ ಲಿಂತ್ರ ತಿಕ್ಕೋತ ಬರ್ಬೇಕದನ್ನೇ ಹಿಂದೆ ಮುಂದೆ ಕೂಡ ತಿಕ್ಬಿಟ್ಟಿದ್ವ ಅಂದ್ರೆ ಈಗ ತೊಗೊಂಬಂದಿರೇನ್ರಿ ಚೈನಾ ಅಂತ ಕೇಳ್ತಾರೆ ಯಾರು ಹೊರಗೆ ಹಾಕೊಂಡು ಹೋಗಿರ ಅಂದ್ರೆ. ಹೌದ್ರಿ ಅನ್ಬೇಕು ಮುಂದಿನ ಭಾಗ ಆತ್ರಿ ಈಗ ಹಿಂದಿನ ಭಾಗ ರೀ. ಆಮ್ಯಾಗ ಇಂಥವೆಲ್ಲ ಕ್ಲೀನ್ ಮಾಡೋಕ್ಕೈತಲ್ಲ ಇದಕ್ಕೆ ಬ್ರಷ್ಕ್ ಅಷ್ಟೇ. ಆಮ್ಯಾಗಿದ್ರಾಗ ಇನ್ನೊಂದೇನು ಲಾಜಿಕ್ ಅಂತ ಹೇಳಿದ್ರೆ ನಾವು ಎಷ್ಟು ಹೊತ್ತ ಮಟ್ಟ ಅದ್ರಾಗ ಇಡ್ತೇವಲ್ಲ ಅಷ್ಟು ಕ್ಲೀನ್ ಆಕೈತೆ ಅಂದ್ರೆ ಅದೆಲ್ಲ ಜಕ್ಕೊಂಬಿಡ್ತೈತಿ. ನೀವು ಅಕಸ್ಮಾತ್ ಎಲ್ಲರ ನಾಳೆ ಅಥವಾ ನಾಳೆ ಎಲ್ಲಾದ್ರೂ ಊರ್ಗೆ ಹೊಂಟ್ರಿಪ್ಪ ನೀವು ವಾಶ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ನೀವು ಬೇಕಂದ್ರೆ ತೊಳಿಬೋದ್ರಿ ಇನ್ನೂ ಕ್ಲೀನ್ ಆಗ್ತಿರ್ರಿ. ಇವಂತ ನಾನು ಗೋಡಂಬಿ ಗೆಜ್ಜೆ ಯಂತ್ರ ಕರೋಗ ಆಗ್ಬಿಟ್ಟಿರ್ತಾರೆ ಹೋರಿ. ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಬೆಳಗ್ಗೆ ಇಲ್ಲಿ ತಿಕ್ತಲ್ಲಿ ಎಷ್ಟು ಬೆಳಗೈತ್ರಿ ಇಲ್ಲಿ ನೋಡ್ರಿ ಎಲ್ಲಿ ಹೆಂಗೆ ಕರ್ಗೈತಿ ಇಲ್ಲೇ ಗೊತ್ತಾಗ್ಬಿಡತ್ತೆ. ನಾ ಇನ್ನೂ ಮತ್ತೆ ಅಷ್ಟು ಹತ್ತಿಗೆ ಸತಿಗೆ ತಿಕ್ಕಾಕತ್ತೀನಿ ರೀ ಮೇಲೆ ಮೇಲೆ ಅಷ್ಟು ತಿಕ್ಕಾಕತ್ತೀನಿ ರೀ.
ಹೆಚ್ಚಿನ ಸೈಡ ಬಹಳ ಇದಿರ್ತೈತೆ ರಾಡಿ. ಹೌದು, ಯಾಕಂದ್ರೆ ಈಗ ಬೆಳ್ಳಿ ಸುಡ್ತೈತೆ ನೋಡ್ರಿ ಒಬ್ಬ ಕಾಲಾಗ್ರಿ, ಜಲ್ದಿನ ಕರಗಾಗ್ಬಿಡ್ತಾವ್ರಿ ಚೈನಾ ಅದೆಲ್ಲ. ನಮ್ಮ ತಮ್ಮನ ಕಾಲ ಅಂತ್ರ ಜಲ್ದಿ ಸುಡ್ತೈತ್ರಿಪ್ಪ ಬೆಳ್ಳಿ. ಅದಕ್ಕೆ ಒಂದು ಹಾಕೊಂದು ಎರಡು ದಿನ ಅಂದ್ರೆ ಕಾಲು ಸುತ್ತಲು ಕರ್ರಗಾಗ್ಬಿಡ್ತೈತ್ರಿ, ಅದು ಚೈನಾನ ಕರ್ರಗಾಗ್ಬಿಡ್ತಾವ್ರಿ ಅವು. ಹಂಗಾಗಿ ನಾನು ಹಾಕಿ ಚೈನಾನ ಅವಾಗವಾಗ ವಾಶ್ ಮಾಡಿ ಇಟ್ಟೇ ಇಟ್ಟಿರ್ತೀನಿ ರೀ ನಾನು ಈ ಥರ ಎಲ್ಲ ಹಾಕಿ. ಏನು ವಾಶ್ ಮಾಡ್ದಾತೆ, ವಾಶ್ ಮಾಡ್ದಾತ್ ನೋಡ್ರಿ ನೋಡ್ರಿ ಹೆಂಗೆ ಕಾಣಕತ್ತೇವ್ರಿ? ಸೇಮ್ ಬಂಗಾರ ಕಣ್ಣ ಕಾಣಕತ್ತ ನೋಡ್ರಿ. ನೀವು ಬರೇ ಹೆಂಗೆ ನೋಡ್ರಿ, ಎಲ್ಲ ಸ್ವಚ್ಛ ಆದ್ವಿಲ್ಲ ರೀ, ಕ್ಲೀನ್ ಮಸ್ತ್ ಹೆಂಗೆ ನೋಡ್ರಿ ಮಸ್ತ್ ಕಾಣಕತ್ತ ಇದಿಲ್ಲ ರೀ. ಹ್ಞೂ ಈ ಥರ ನಾವು ವಾಶ್ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ, ಮನೆ ಒಳಗೆ ಚಿಂತಿನ ಇರಂಗಿಲ್ಲ ರೀ. ಮಿಂಚ್ತ ನೋಡು ಬಂಗಾರ, ಕರೆ ಬಂಗಾರ ನೋಡ ಮಿಂಚಿ. ಇದಂಕರ ಇದಾಗ್ಬಿಟ್ಟತ್ರ, ಎಷ್ಟು ಮಸ್ತ್ ಆತ್ ನೋಡ್ರಿ ಈಗ. ಅಯ್ಯೋ ಇದಲ್ಲ ಬುಗುಡಿ ಕಡ್ಡಿ. ಬೆಳ್ಳಿ ಬೆಳ್ಳಿ ತೋರಿಸ್ತಾರ್ರಿ, ಬಂಗಾರ ಕ್ಲೀನ್ ಆಗತ್ತೆ ನೋಡಿ, ಬಂಗಾರ ತುಂಬ ಎಷ್ಟು ಮಸ್ತಾಗ್ಯ ನೋಡ್ರಿ ಚೈನ್ ಅಂದ ಈ ಥರ ಆಗ್ತಾವ ನೋಡ್ರಿ, ಎಷ್ಟು ಕ್ಲೀನ್ ಆಗ್ಯ ನೋಡ್ರಿ. ಇಲ್ಲಾಂದ್ರೆ ಕರ್ರ ಕಾಣಕತ್ತಿದ್ದಾರೆ ಅವು ಮಸ್ತಾಗ್ಯವ್ರಿ. ಇವು ಚೈನ್ ಅಲ್ಲ, ಇವು ಚೈನ್ ಕ್ಲೀನ್ ಆಗೈತಿ, ಕರೆ ಕ್ಲೀನ್ ಆಗ್ಯಾವ ಮಸ್ತ್ ಇದೆ. ಇವು ನೋಡ್ರಿ ಹಂಗ ಕರ್ರಗ ನಮ್ಮನೆಗಿದ್ದವ್ರಿ ಇವು, ಈ ಬೆಳಗಾವಲ್ಲ ಅದಲ್ಲ ನಿಮ್ಮ ಬ್ರೇಸ್ಲೆಟ್ ನೋಡ್ರಿ ಹೆಂಗೆ ಮುಂಚಾಗತ್ತೈತಿ. ಹ್ಞೂ ಮಿರಿ ಮಿರಿ ಅದನ್ನೇ ಇವನ್ನ ಅಡ್ಡು ಕೊಡಿಸಿ ಮಾಡೋದು ಕೇಳ ನಾವು ಒಂದ ಮಾಡಿಸ್ಬೇಕು ತಪ್ಪಂದ್ರೆ. ಹ್ಮ್ ಆನಾಗಿ ಇವು ಬಹಳ ಹಳೇವಿ ಹೋದಲ್ಲ ಇವು. ಇದು ಫಸ್ಟ್ ಪೇಮೆಂಟ್ ಬಂದಾಗ ಕೊಡಿಸಿದ್ದೆ ನಾನು ನಿಮಗೆ ನಮ್ಮ ಯೂಟ್ಯೂಬ್ ಇದೆ ನೀ ಕೊಡಿಸಿದ್ದೆ ಅದು ಮಂಜುಳ ಮಾರ್ಕೊಟ್ಟು. ಹ್ಮ್ ಬೆಂಗಳೂರಿನಾಗ ಹೋದಾಗ ಮಂಜುಳ ಅಮ್ಮ ರೀ ಯಾಕೆಂದ್ರಿ ಪಾಪ ನಾನೇ ಇತ್ತು ನೋಡ್ರಿ ಏನಿಲ್ಲ ಎಷ್ಟು ಈಗಲ್ಲ ಅಂಬ ಎಂಟು ಒಂಬತ್ತು ತಿಂಗಳು ಹಾಕ್ಬಂತೆ ಅಂದ್ರೆ ಒಟ್ಟ ಜೋಡಿ ಇದನ್ನೇ ಇಲ್ಲ ರೀ ಮಾತಾ ಇಲ್ಲ ರೀ. ನಾನು ಎಷ್ಟು ಸಲ ಹಚ್ಚಿ ಟ್ರೈ ಮಾಡ್ತೇನೆ ರೀ ರಿಂಗ್ ಆಗ್ತೈತಿ ಇರ್ತಾವಲ್ ರೀ, ಏನು ಫೋನ್ ಪ್ರಾಬ್ಲಮ್ ಆಗೈತೇನು ರೀ ಅವ್ರದ್ದು ನೋಡ್ರಿ ಫ್ರೆಂಡ್ಸ. ಅತಿ ಸುಲಭವಾಗಿ ಮನ್ಯಾಗ ಏನು ಇರ್ತೈತೆ ನೋಡ್ರಿಪ್ಪ, ಮನೆಗಿಂದ ಇದನ್ನು ಹಾಕಿ ಅರಿಶಿನ ಮತ್ತು ಸಬ್ಬಾರ್ ಪುಡಿ ಸೋಡಾ ಪುಡಿ ಇವು ಮೂರಿದ್ದುಪ್ಪ ಅಂತ ಹೇಳಿದ್ರೆ ನಾವು ಬಂಗಾರ ಮತ್ತು ಬೆಳ್ಳಿ ಆರಾಮ ವಾಶ್ ಮಾಡ್ಕೊಂಡು ಹಾಕೋಬೋದು ನೋಡ್ರಿ. ಎಲ್ಲಿ ಹೊರಗಡೆ ತೊಗೊಂಡು ಹೋಗ್ಲಿಲ್ದಂಗೆ ಒಂದು ರೂಪಾಯಿ ರೊಕ್ಕ ಖರ್ಚು ಮಾಡಲಿಲ್ಲ ಒಂದು 5-10 ರೂಪಾಯಿದಾಗೆಲ್ಲ ವಾಶ ಮಾಡಿ ಪಳ 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 ಅನಿಸ್ಬೋದು ನೋಡ್ರಿ, ಅಷ್ಟು ಮಸ್ತಾಗ ನೋಡ್ರಿ ಮಸ್ತಾಗ. ಹ್ಞೂ ಇವಾಗ ಅಂತ ನೋಡ್ರಿ ಫ್ರೆಂಡ್ಸ್ ಎಲ್ಲ ಗೋಲ್ಡ್ ಮತ್ತು ಸಿಲ್ವರ್ ಎಲ್ಲ ವಾಶ್ ಮಾಡಿಟ್ಟೆ ನಾನು, ಮಸ್ತ್ ಅಂದ್ರೆ ಮಸ್ತಾಗ್ಯವ್ರಿಪ್ಪ ಭಾಳ. ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ, 100% ಅವು ಕ್ಲೀನ್ ಅಂತ ಖರೇನಾಗ್ಯವ್ರು ಮಸ್ತಾಗ್ಯವು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಉಡಿ ಕಟ್ಟಕ್ಕೆ ಹೇಳಿದ್ರೆ ನಿನ್ನೆ ಎಲ್ಲ ರೀ,
ಇವತ್ತು ನಾನು ತೆಳಗೆ ಹೋಗಂಗಿಲ್ಲರಿ. ಅಮ್ಮಗೂ ಮತ್ತೆ ಕೇಳಿದಾರೆ ಗುರುವಾರ ದಿನ ಕಟ್ಟನ್ ತಗೋ ಚಲೋ ದಿನ ಐತಿ, ಯಾರ್ಯಾರೆಲ್ಲ ಹೇಳ್ತಾರ ಹೇಳಿ. ಗುರುವಾರ ದಿನ ಎಲ್ಲಾರ್ದು ಕೂಡ ಒಮ್ಮಕ್ಕಲೆ ಕಟ್ಟಕ್ಕೆ ಬರ್ತೈತಿ, ಗುರುವಾರ ಚಲೋನ ಐತಿ ವಾರ, ಅವತ್ತ ಎಲ್ಲಾರ್ದು ಕಟ್ಟನ್ ತಗೋಣ ಅಂತಂದು ಹೇಳಿದಿರಿ. ಆಯ್ತು ತಗೋಮ್ಮ ಅಂತಂದು ಹೇಳಿದಾರೆ. ನಾನು ಗುರುವಾರ ದಿನ ಎಲ್ಲರ ಉಡಿನ ನಾನು ಕಟ್ಟಿಸ್ತೀನಂತ್ರಿ. ಮತ್ತು ಕೆಲವೊಬ್ರು ಕೇಳಾಕತ್ತಿದ್ರಿ, ಏನ್ರಿ ಮೊಹರಂನಾಗ ಅಷ್ಟ ಕಟ್ಟಿಸ್ಬೋದೇನ್ರಿ ಉಡಿನ ಅಂತಂದು ಹೇಳಿ. ಇಲ್ರಿ ಫ್ರೆಂಡ್ಸ, ಮೊಹರಂನಾಗ ಅಂತ ಅಷ್ಟ ಅಲ್ರಿ, ಈ ವರ್ಷಾನ್ ಗಂಟ್ಲಿ ಯಾವಾಗಾದ್ರೂ ಕಟ್ಟಿಸ್ರಿ ನೀವು ಉಡಿ. ನಾ ತಾಯಿ ಬಿ ಫತಿ ಮಗನ ಯಾವಾಗಾದ್ರೂ ಕಟ್ಬೋದ್ರಿ, ಹಂಗೇನಿಲ್ಲ ರೀ, ಮೊಹರಂನಾಗ ಕಟ್ಟಬೇಕಂತೇನಿಲ್ಲ ರೀ, ಯಾವಾಗಾದ್ರೂ ಕಟ್ಟಿಸಿದ್ರು ನಡೀತೈತೆ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.